ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತ ಸಂಸ್ಕಾರದ ರೂಪದಲ್ಲಿ ಏನ್ ಮಾಡ್ಬೇಕು ಅದು ನಾನು ಮಾಡಿದ್ದೀನಿ. ಇದನ್ನೇ ವಿಶೇಷ ಅಂತ ಎಲ್ಲರೂ ಭಾವಿಸ್ತಾ ಇರೋದು ನನಗೆ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗ್ತಾ ಇದೆ. ಇದಾದ ನಂತರ ಅನೇಕ ಹಿರಿಯರು ನಮ್ಮ ಮನೆಗೆ ಬಂದೋದ್ರು, ಪರಿವಾರ ಪ್ರಮುಖರು ನಮ್ಮ ಮನೆಗೆ ಬಂದೋದ್ರು, ಒಳ್ಳೆ ಕೆಲಸ ನೀವು ಮಾಡಿದ್ದೀರಿ, ಬೇರೆಯವ್ರಿಗೆ ಆದರ್ಶ ರೂಪದಲ್ಲಿ ಮಾಡಿದ್ದೀರಿ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಏನು ಮಾಡಬಾರ್ದು ನಾನು ಮಾಡಿದ್ದೀನಿ, ಒಳ್ಳೆ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ, ಸಂತೋಷ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅಂತ ಅವ್ರು ಹೇಳ್ಕೊಳ್ತಿದ್ದೆ. ಆದರೆ ಇವತ್ತು ಬೆಳಿಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ವಿಶ್ವ ನಾಯಕ, ನಮ್ಮೆಲ್ಲರೂ ಕೂಡ ಮಾದರಿ ರಾಜಕಾರಣಿ ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ನನಗೆ ಅವರು ಅಭಿನಂದನೆಗಳು ಸಲ್ಲಿಸಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಬರುವಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಜಪ ಅಧಿಕಾರಕ್ಕೆ ನಾವು ತರ್ತೇವೆ, ಶಿವಮೊಗ್ಗದಲ್ಲೂ ನಾವು ಗೆಲ್ತೇವೆ ಅನ್ನೋ ಮಾತು ಹೇಳಿದ್ರೆ ಖಂಡಿತ ನೀವು ಗೆದ್ದೇ ಗೆಲ್ಲಬೇಕು ಅನ್ನೋದು ಮಾತನ್ನು ತಿಳಿಸಿ ನಾನು ಕರ್ನಾಟಕಕ್ಕೆ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಮಾತು ಕೂಡ ಹೇಳಿದ್ದಾರೆ. ಜೊತೆಗೆ ಈ ಎಲ್ಲ ಒಳ್ಳೆ ಸಾಮಾನ್ಯ ಕಾರ್ಯಕರ್ತರು ಕೂಡ ನೀವು ಇಷ್ಟು ಬೆಂಬಲ ಸೂಚಿಸ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಅಂತ ಹೇಳಿದಾಗ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೂಡ ಕೋರಿದ್ದಾರೆ. ಸರ್, ಮಾನ್ಯ ನರೇಂದ್ರ ಮೋದಿ ತಿಳಿಸಿದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಮಾಡ್ತಾರೆ ಇಲ್ಲ, ಬೆಳಿಗ್ಗೆ ನರೇಂದ್ರ ಮೋದಿ ಫೋನ್ ಮಾಡ್ತಾರೆ ಅಂತ ನನಗೆ ಕನಸು ಮನಸ್ಸಲ್ಲೂ ಗೊತ್ತಿರಲಿಲ್ಲ. ಅವ್ರು ಫೋನ್ ಮಾಡಿದ್ರೆ ತುಂಬ ಸಂತೋಷ ಆಯಿತು. ಮತ್ತೆ ಹೇಳ್ತೀನಿ ನಾನು, ಅವ್ರ ಫೋನ್ ನಮಗೆ ಪ್ರೇರಣೆ ಕೊಟ್ಟಿದೆ, ಶಿವಮೊಗ್ಗ ನಗರವನ್ನೇ ಗೆಲ್ತೇವೆ, ರಾತ್ರಿ BJP ಸರ್ಕಾರ ತರೋದಕ್ಕೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬೇರೆ ಪಕ್ಷದ ರೂಪ ಅಲ್ಲ ಅನ್ನೋದನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಡವಳಿಕೆಯನ್ನ ನನಗೆ ಕೇಂದ್ರದಿಂದ ಒಂದು ಫೋನ್ ಬಂತು. ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ಸಂತೋಷ್ ಜಿಯವರು, ಅದೇ ರೀತಿ ಈ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ನೀವು ರಾಜಕೀಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೋಬೇಕು ಅಂತೇಳಿ ಸೂಚನೆ ಬಂದಾಗ 10 ನಿಮಿಷ ಯೋಚನೆ ಮಾಡಿದೆ, ನಾನು ಪತ್ರ ಸಿಗ್ನೇಚರ್ ಮಾಡಿ ಕಳಿಸಿದೆ. ಇದು ತುಂಬ ಸಂತೋಷ ಇಡೀ ರಾಜ್ಯದಲ್ಲಿ ಆಗಿದೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಇದಾದ ನಂತರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ನೀವು ಈ ರೀತಿ ಮಾಡಬಾರ್ದಿತ್ತು ಅಂತ ನಮ್ಮ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲೂ ಕೂಡ ಅನೇಕ ನಮ್ಮ ಹಿತೈಷಿಗೆ ಕಾರ್ಯಕರ್ತರು ಫೋನು ಮಾಡಿದ್ರು. ಅವರೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಸಂತೃಪ್ತಿ ಪಡಿಸಿದ್ದನ್ನ ಅನೇಕರು ನೋಡಿದ್ದಾರೆ, TVಗಳ ಮುಖಾಂತರ ನೋಡಿದ್ದಾರೆ. ಇದೆರಡನೇದು. ಮೂರನೇ, ಜಗದೀಶ್ ಶೆಟ್ಟರು ಅವರು ಭಾರತೀಯ ಜನತಾ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸೇರಿದ್ದಾರೆ ಅಂತ ತುಂಬ ನೋವಾಯ್ತು ನನಗೆ. ಅದಕ್ಕೋಸ್ಕರ ಖಾಸಗಿ ಪತ್ರವನ್ನು ಕೂಡ ಬಹಿರಂಗವಾಗಿ ಅವ್ರು ಬರದೆ. ನಾನು ಈ ಮೂರು ಅಂಶಗಳ ಬಗ್ಗೆ ಎಲ್ಲರೂ ಸಂತೋಷ ಪಡ್ತಾರೆ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದನ್ನ ಇಡೀ ನಮ್ಮ ಕಾರ್ಯಕರ್ತರು ಸಂತೋಷಪಟ್ಟು ಈ ರೀತಿ ಮಾಡಿದ್ರೆ ತುಂಬ ಸಂತೋಷ. ನೀವು ನಾನೇನು ವಿಶೇಷ ಏನು ಮಾಡಿಲ್ಲ ಈಶ್ವರಪ್ಪ ಅಂದ್ರೆ, ನಾ ರಾಜಕೀಯ ನಿವೃತ್ತಿ ತಗೊಂಡಿಲ್ಲ, ಚುನಾವಣಾ ರಾಜಕೀಯ ನಿವೃತ್ತಿ ತಗೊಂಡಿದ್ದೀನಿ. ಇಡೀ ಜೀವನ ಪರ್ಯಂತ ಪಕ್ಷದ ಸಂಘಟನೆಯ ರಾಜಕಾರಣವನ್ನ ಮುಂದುವರಿಸ್ತೀನಿ ಅಷ್ಟೇ. ಚುನಾವಣಾ ರಾಜಕಾರಣ ನಿವೃತ್ತಿ ತಗೊಂಡ್ರೆ ಸಂಘಟನೆ ಯಾವುದೇ ಕಾರಣಕ್ಕೂ ನಿವೃತ್ತಿ ತಗೊಂಡಲ್ಲ, ಇದು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.